ಕೆಲವು ರಾಜ್ಯಗಳಿದ್ದು ಈ ಬಾರಿಯ ಚುನಾವಣೆಯಲ್ಲಿ ತುಂಬ ಮಹತ್ವದ ಪಾತ್ರ ಅಂತ ಅದರಲ್ಲಿ ವೆಸ್ಟ್ ಬೆಂಗಾಲು ಬಿಹಾರ್ ಉತ್ತರ ಪ್ರದೇಶ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮತ್ತು ರಾಜಸ್ಥಾನ ಇವುಗಳನ್ನು ಯಾಕೆ ಚೂಸ್ ಮಾಡಿದೆ ಅಂದರೆ ಇವು ಈ ಈ ಬಾರಿಯ ಚುನಾವಣೆಯ ಫಲಿತಾಂಶದ ದಿಕ್ಕನ್ನು ಬದಲಿಸುವ ಶಕ್ತಿಯನ್ನು ಹೊಂದಿದಾವಂತ ಹಾಗೆ ನೋಡಿದರೆ ಎಲ್ಲ ರಾಜ್ಯಗಳಲ್ಲೂ ಆ ಫಲಿತಾಂಶ ಬರಲು ಸಾಧ್ಯವಾಗಿದೆ ಆದರೆ ಬಿಹಾರದಲ್ಲಿ ಆಗಲಿಲ್ಲ ಏನು ಕಾರಣ ಅನ್ಸುತ್ತೆ ಸರ್ ಅದು ವಿಶೇಷವಾಗಿ ತಮಿಳ್ನಾಡಲ್ಲಿ ಡಿ ಎಮ್ ಕೆ ಅದರ ಕೇಡರ್ನ ಟ್ರೈನ್ ಮಾಡಿರೋ ರೀತಿ ಅವರು ಡಿ ಎಮ್ ಕೆ ಚುನಾವಣೆಯನ್ನು ನಿರ್ವಹಿಸೋ ರೀತಿ ಚುನಾವಣೆ ಮ್ಯಾನೇಜ್ಮೆಂಟ್ ಎಲೆಕ್ಷನ್ ಮ್ಯಾನೇಜ್ಮೆಂಟು ಎಲೆಕ್ಷನ್ ಸ್ಟ್ರಾಟಜಿ ಮತ್ತು ಪೋಸ್ಟ್ ಮತದಾನದ ನಂತರ ಎಣಿಕೆ ಕೇಂದ್ರಗಳಲ್ಲಿ ಹೆಂಗೆ ಬಂದೋಬಸ್ತ್ ಮಾಡ್ಕೋಬೇಕು ತಮ್ಮ ಏಜೆಂಟ್ರುಗಳು ಹೆಂಗಿರಬೇಕು ಅವರಿಗೆ ಏನೇನು ಟ್ರಿಕ್ಗಳಿರ್ತದೆ ಅದನ್ನು ಹೇಳ್ಕೊಡ್ಬೇಕು ಪ್ರತಿಪಕ್ಷ ಏನು ಇನ್ನು ಮತ್ತೊಂದು ಪಕ್ಷ ಮಾಡೋ ಮೋಸಗಳ ಬಗ್ಗೆ ಅರಿವಿರಬೇಕು ಅಂಥದ್ದನ್ನು ಅರಿವನ್ನು ಮೂಡಿಸಿ ಅದನ್ನು ಭಾಳ ಸಕ್ಸಸ್ಫುಲ್ಲಾಗಿ ಮಾಡಿರೋ ಅಂಥ ದಕ್ಷಿಣದಲ್ಲಿ ಪಾರ್ಟಿ ಡಿ ಎಂ ಕೆ ದ್ರಾವಿಡ ಮುನ್ನೇತರ ಕಳೆದಿ ತೆಗೆದುಕೊಂಡು ಏಕೈಕ ಪಕ್ಷ ಅನ್ಸತ್ತ ಏಕೈಕ ಪಕ್ಷ ಅದರ ಜೊತೆಗೆ ಅದು ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಕಾಂಗ್ರೆಸ್ಸು ಓವರ್ ಪರವಾಗಿಲ್ಲ ಈ ಸಾರಿ ಒಳ್ಳೆಯ ಸಮೀಕರಣಗಳ ಮಾಡಿಕೊಂಡಿದೆ ಮತ್ತು ಒಳ್ಳೆಯ ಪುನಶ್ಚೇತನ ಕಂಡಿದೆ ಬಟ್ ಅದನ್ನು ತನ್ನ ಚುನಾವಣಾ ಮ್ಯಾನೇಜ್ಮೆಂಟ್ನ ಭಾಳ ಭಾಳ ನಾಚಿಸಲಿ ಸುಧಾರಿಸ್ಕೋಬೇಕಾಗಿದೆ ಈ ಡಿ ಎಮ್ ಕೆಯಿಂದ ಬಿ ಜೆ ಪಿ ಕೂಡ ಅದೇ ರೀತಿ ಚುನಾವಣೆ ಮ್ಯಾನೇಜ್ಮೆಂಟ್ ಮಾಡ್ತಾ ಇದೆ ಚುನಾವಣೆ ಮ್ಯಾನೇಜ್ಮೆಂಟಿಗೆ ಬಿ ಜೆ ಪಿ ಭಾಳ ಹೆಸರುವಾಸಿ ಡಿ ಎಮ್ ಕೆ ಅದಕ್ಕೆ ಸಮನಾಗಿ ಸ್ಪರ್ಧೆ ಮಾಡಿಬಿಟ್ಟು ಅದರ ಅದರ ತಂತ್ರಗಳನ್ನು ತಾನು ಅದರ ವಿರುದ್ಧ ಅಥವಾ ತನ್ನ ರಾಜಕೀಯ ಹಗೆಗಳ ವಿರುದ್ಧ ಹೂಡಿದೆ ಆದ್ದರಿಂದ ವಿಶೇಷವಾಗಿ ಕರ್ನಾಟಕದಲ್ಲಾಗಿರೋ ನಿರಾಸೆ ಕಂಡ್ರೆ ಕರ್ನಾಟಕದ ಕಾಂಗ್ರೆಸ್ಸು ಆಲ್ಮೋಸ್ಟ್ ಒಂಥರ ರೀಜ್ನಲ್ ಪಾರ್ಟಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಆಗಿದೆ ಒಂದು ರೀಜ್ನಲ್ ಐಡೆಂಟಿಟಿನ ಗಳಿಸ್ಕೊಂಡಿದ್ದೀನಿ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ ನಾನು ಸೊ ಇವರು ಸ್ಟಾಲಿನ್ ಬಿ ಎಮ್ ಕೆಯಿಂದ ಇಂದ ಒಂದಿಷ್ಟು ತರಬೇತಿ ತೊಗೋಬೋದು ಅಂತ ನನಗನಿಸುತ್ತೆ ಮತ್ತು ನೀವು ಬಿಹಾರದ ಬಗ್ಗೆ ಕೇಳಿದ್ರಿ ಬಿಹಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ ಮತ್ತು ಕಾಂಗ್ರೆಸ್ಸು ಮಾಡಿಕೊಂಡಂಥ ಜಾತಿ ಸಮೀಕರಣಗಳನ್ನ ಅಥವಾ ಟಿಕೆಟ್ ಹಂಚಿಕೆನ ಅಲ್ಲಿ ಆರ್ ಜೆ ಡಿ ಮಾಡಲಾರ್ದೆ ಹೋಯಿತು ಅಲ್ಲಿ ಬಿ ಜೆ ಪಿ ತುಂಬ ಅದ್ಭುತವಾಗಿ ಜಾತಿ ಸಮೀಕರಣಗಳನ್ನು ಹೆಣಿತು ಬಿ ಜೆ ಪಿ ಜೊತೆಗೆ ಜೆ ಡಿ ಯು ಇತ್ತು ಜೆ ಡಿ ಯುನಲ್ಲಿ ಬಹಳ ಹಿಂದುಳಿದ ಜಾತಿ ಜಾತಿಗಳಲ್ಲಿ ಬಹಳ ಯಾದವೇತರ ಹಿಂದುಳಿದ ಜಾತಿಗಳಲ್ಲಿ ಪ್ರಮುಖ ಜಾತಿಯಾಗಿರೋದು ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಕುರ್ಮಿ ಜನಾಂಗ ನಿತೀಶ್ ಕುಮಾರ್ ಕುರುಮಿ ಜನಾಂಗದ ನಾಯಕರು ಸೊ ನಿತೀಶ್ ಕುಮಾರ್ ಜೊತೆ ಕಳೆದು ಹೋಗಿದ್ದ ಸಂಪರ್ಕನ ಮತ್ತೆ ಸ್ಥಾಪನೆ ಮಾಡಿದರು ಮತ್ತೆ ಸೇತುವೆ ಕಟ್ಟಿದರು ನಿತೀಶ್ ಕುಮಾರ್ ಜೊತೆ ರಾಮ್ ವಿಲಾಸ್ ಪಾಸ್ವಾನ್ ಪಾಸ್ವಾನ್ ಕಮ್ಯುನಿಟಿ ಬಿಹಾರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿದೆ ರಾಮ್ ವಿಲಾಸ್ ಪಾಸ್ವಾನ್ ಮಗ ಚಿರಾಗ್ ಪಾಸ್ವಾನ್ ಜೊತೆ ಮತ್ತೆ ಮೈತ್ರಿ ಮಾಡಿದರು ಇತ್ತೀಚೆಗೆ ಇದೆಲ್ಲ ಭಾಳ ಹಿಂದಾಗಿದ್ದಲ್ಲ ಅದ್ರ ಜೊತೆಗೆ ಹಮ್ಮ ಹೆಚ್ ಎಮ್ ಆ ಅದರ ನಾಯಕ ಮಾಂಜಿ ಮಾಂಜಿ ಇದರಲ್ಲ ಅವರು ಮೂಸಾಹರಿ ಜನಾಂಗಕ್ಕೆ ಸೇರಿದವರು ಮೂಸಾಹರಿ ಅಂದ್ರೇನು ಇಲಿಗಳ ಭಕ್ಷಕರು ಅಂತ ಇಲಿ ತಿನ್ನೋ ಜನಾಂಗ ಅದು ಬಹಳ ಬಡ ಜನಾಂಗ ದಲಿತರಲ್ಲಿ ಬಹಳ ಬಹಳ ನಿರ್ಗತಿಕ ಪರಿಸ್ಥಿತಿನಲ್ಲಿರುವಂಥ ಜನಾಂಗ ಮೂಸಾಹರಿ ಜನಾಂಗ ಆ ಮೂಸಾಹರಿ ಜನಾಂಗದ ನಾಯಕರು ಎಚ್ ಎಂ ಪಾರ್ಟಿಯ ಇವರು ಈಗ ಸೊ ಸೊ ಇಂಥದ್ದೊಂದು ಸಮೀಕರಣನ ಭಾಳ ಯಶಸ್ವಿ ಸಮೀಕರಣನ ಯಾದವೇತರ ಥರ ಹಿಂದುಳಿದ ಜಾತಿಗಳನ್ನು ಬಿ ಜೆ ಪಿ ತಂದೆಕ್ಕೆ ತಗೊಳ್ತು ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ ಕೆಲಸ ಮಾಡ್ತು ಸಮಾಜವಾದಿ ಪಾರ್ಟಿ ಈ ಕೆಲಸ ಹೆಂಗೆ ಮಾಡ್ತು ಅದು ಯಾವ್ದವ ಮುಸ್ಲಿಮ್ ಅನ್ನೋದೊಂದು ಹಣೆಪಟ್ಟಿ ಹಚ್ಚಿದ್ರಲ್ಲ ಹಚ್ಕೊಂಡಿತ್ತು ಕೂಡ ತಾನೂ ಕೂಡ ಕಾರಣ ಅದಕ್ಕೆ ಯಾದವರು ಮುತ್ ಮುಸಲ್ಮಾನರಿಗೆ ಅತ್ಯಂತ ಕಡಿಮೆ ಸೀಟ್ಗಳನ್ನ ಟಿಕೆಟ್ಗಳನ್ನ ಕೊಡ್ತು ಯಾವ್ದವ್ರಿಗಂತೂ ಐದೇ ಟಿಕೆಟ್ ಕೊಟ್ಟಿದ್ದಿ ಸರಿ ಮುಸಲ್ಮಾನರ ಸೀಟ್ಗಳ್ನು ಕಡಿಮೆ ಮಾಡ್ತು ಬ್ರಾಹ್ಮಣರನ್ನ ಕರ್ಕೊಳ್ತು ನಿಷಾದ್ ನಿಷಾದ್ ಅಂತ ಒಂದು ಇದೆ ಅಂಬಿಗ ಬೆಸ್ತ ಕೇವಟ್ ಅಂತ ಉತ್ತರ ಪ್ರದೇಶದಲ್ಲಿ ಹೇಳ್ತಾರೆ ಪೂಲಂದೇವಿ ಕೂಡ ಅದೇ ಜಾತಿಗೆ ಸೇರಿದವರು ಮಲ್ಲ ಅಂತ ಕರೀತಾರೆ ಅಂಬಿಗರು ಆ ಜಾತಿಗೆ ಸೇರಿದವರು ಪೂಲಂದೇವಿ ಸೊ ನಿಷಾದ್ರ ಜೊತೆಗೆ ಕರ್ಕೊಳ್ತು ಅಲ್ಲಿ ನಿಷಾದ್ ಕಾಜಲ್ ಅಂತ ಗೋರಖ್ಪುರದಲ್ಲಿ ಆಕೆ ಭೋಜ್ಪುರಿ ಆ್ಯಕ್ಟ್ರೆಸ್ಸು ಆಕೆಗೆ ಟಿಕೆಟ್ ಕೊಡ್ತು ಇಲ್ಲಿ ನಾವು ಈಗ ತಾನೇ ಮಾತಾಡಿದ್ವಿ ಸನಾತನ ಪಾಂಡೆ ಬ್ರಾಹ್ಮಣರು ಬ್ರಾಹ್ಮಣರಿಗೆ ಟಿಕೆಟ್ ಕೊಡ್ತು ಮತ್ತು ಯಾವ್ದವೇ ಥರ ಹಿಂದುಳಿದ ಜಾತಿಗಳನ್ನು ಎಷ್ಟೆಷ್ಟಿದವು ಕುರ್ಮಿಗಳಿಗೆ ಕುಶ್ವಾಹಗಳಿಗೆ ಇವರಿಗೆಲ್ಲ ಟಿಕೆಟ್ ಕೊಟ್ಟು ಒಂದು ಅದ್ಭುತವಾದ ಸೋಷಿಯಲ್ ಇಂಜಿನಿಯರಿಂಗ್ನ ಅಖಿಲೇಶ್ ಮಾಡ್ತಾರೆ ಅಖಿಲೇಶ್ ಜೊತೆ ಕಾಂಗ್ರೆಸ್ಸು ಅವರಿಗೆ ಬೆಂಬಲವಾಗಿ ನಿಲ್ಲುತ್ತೆ ತೇಜಸ್ವಿಯವರು ಬಿಹಾರದಲ್ಲಿ ಎಷ್ಟೇ ನಿರುದ್ಯೋಗದ ಸಮಸ್ಯೆ ಇದೆಲ್ಲ ಮಾಡಿದ್ರು ಅವರ ಸಭೆಗಳಿಗೆ ಅಪಾರವಾಗಿ ಜನಸಂದಣಿ ಸೇರ್ತು ವಿಶೇಷವಾಗಿ ಯುವಕರನ್ನು ಅವರು ಆಕ ಆಕರ್ಷಣೆ ಮಾಡಿದರು ಯಾಕೆಂದ್ರೆ ನಿರುದ್ಯೋಗದ ಸಮಸ್ಯೆನ ಅವರು ಎತ್ತಿದ್ರು ಅವರು ಅಧಿಕಾರದಲ್ಲಿದ್ದಾಗ ಸಾಕಷ್ಟು ಉದ್ಯೋಗಗಳನ್ನು ಕೂಡ ಅವ್ರು ಕೊಟ್ಟಿದ್ರು ಆದರೂ ಕೂಡ ಜಾತಿ ಅನ್ನೋದು ಭಾರತದ ನೆಲದಲ್ಲಿ ಒಂದು ಬಹಳ ದೊಡ್ಡ ವಾಸ್ತವ ಜಾತಿ ಸಮೀಕರಣನ ನೀವು ಕಟ್ಟದೆ ಹೋದರೆ ನೀವು ಚುನಾವಣೆಗಳನ್ನು ಸುಲಭವಾಗಿ ಗೆಲ್ಲೋದು ಸಾಧ್ಯ ಇಲ್ಲ ಅದು ಅದು ನರೇಂದ್ರ ಮೋದಿಯವರು ಕೂಡ ಅದು ಅದರ ಅದು ಅದರ ಬಿಸಿನ ಅನುಭವಿಸಿದ್ದಾರೆ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾತಿ ಸಮೀಕರಣಗಳನ್ನು ಮೀರಿದ ಪುಲ್ವಾಮಾ ಇಶ್ಯೂ ಇತ್ತು ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಇತ್ತು ಅದಕ್ಕೆ ಭಾರಿ ಘನವಾಗಿ ಗೆದ್ದು ಬಂದರು ಈ ಸರಿ ಯಾವುದೇ ಆ ಥರದ ಇಶ್ಯೂ ಬರಲಿಲ್ಲ ಜಾತಿ ಸಮೀಕರಣ ಮಾಡೋದರಲ್ಲಿ ಮತ್ತು ಬಡವರ ಹೊಟ್ಟೆ ಬಟ್ಟೆ ಚಿಂತೆ ಅಂತ ಏನು ಹೇಳಿದರು ಮೂರ್ತಿಯವರು ಆ ಹೊಟ್ಟೆ ಬಟ್ಟೆ ಚಿಂತೆನ ಮೋದಿ ಮೋದಿ ಅನ್ನೋ ಕಲ್ಲು ಚಪ್ಪಡಿ ಎಳೆದ್ಬಿಟ್ಟು ಅದನ್ನು ಕೆಳಗಡೆ ಹಾಕಿದರು ಆದರೆ ಹೊಟ್ಟೆ ಬಟ್ಟೆ ಚಿಂತೆ ಅನ್ನೋದು ಇದೆಯಲ್ಲ ಇದೊಂದು ಬೆಂಕಿ ಥರ ನೀವು ಎಂಥ ಮುಚ್ಚಳಿಕೆ ಹಾಕಿದರೂ ಅದನ್ನು ಸಿಡಿದ್ಬಿಟ್ಟು ಹೊರಗಡೆ ಬರುತ್ತೆ ಅನ್ನೋದು ಅವ್ರಿಗೆ ಇವಾಗ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮುಖ್ಯವಾಗಿ ಇನ್ನೊಂದು ಉತ್ತರ ಪ್ರದೇಶದಲ್ಲಿ ಯಾ ಯಾದವರು ಮತ್ತು ಇವರು ಬೇರೆಯವ್ರಿಗೆ ಗೆಲುವು ಸಾಧಿಸ್ಲಿಕ್ಕೆ ಸಮಾಜವಾದಿ ಪಕ್ಷಕ್ಕೆ ಬಿ ಎಸ್ ಪಿಯ ವೋಟರ್ಸ್ ಏನಿದ್ರು ಅವ್ರ ಕೇಡರ್ಸ್ ಏನಿದ್ರು ಅವರು ಲಾಯಲ್ ಆಗಿ ಬಿ ಎಸ್ ಪಿ ಪರವಾಗಿದ್ದರು ಕಾಂಗ್ರೆಸ್ ಜೊತೆ ಸಮಾಜವಾದಿ ಪಾರ್ಟಿ ಒಂದು ಒಪ್ಪಂದ ಮಾಡ್ಕೊಂಡಿದ್ದರಿಂದ ಆಮೇಲೆ ಅವರು ಬಿ ಜೆ ಪಿಯನ್ನು ಸೋಲಿಸಬೇಕಾದ ನಿರ್ಣಯ ತೆಗೆದುಕೊಂಡಿದ್ದರಿಂದ ಅವರೆಲ್ಲ ಕಾಂಗ್ರೆಸ್ ಜೊತೆಗೆ ಸಮಾಜವಾದಿ ಪಾರ್ಟಿ ಬಂದರು ಇಲ್ಲದೆ ಹೋದ್ರವ್ರು ಯಾವ ಕಾರಣಕ್ಕೂ ಸಮಾಜವಾದಿ ಪಾರ್ಟಿಗೆ ಬೆಂಬಲಿಸುವ ಸಾಧ್ಯತೆಗಳು ತುಂಬ ಕಡಿಮೆ ಅಂತ ಅಲ್ವ ಸರ್ ಹೇಳೋದು ನಾಟ್ ಜಸ್ಟ್ ಬಿಕಾಸ್ ಆಫ್ ಕಾಂಗ್ರೆಸ್ ಸರ್ ಅವರು ಸಂವಿಧಾನ ಅಪಾಯದಲ್ಲಿದೆ ಸಂವಿಧಾನ ಅಪಾಯದಲ್ಲಿರೋದರಿಂದ ತಮಗೆ ಸಿಕ್ಕಿರೋ ಅಂಥ ಮೀಸಲಾತಿ ಅಪಾಯದಲ್ಲಿದೆ ಅನ್ನೋ ಸಂವಾದ ದಲಿತರಿಗೆ ತಲುಪಿತು ಅದನ್ನ ಆ ಸಂವಾದ ಕಟ್ಟೋದರಲ್ಲಿ ಕಾಂಗ್ರೆಸ್ ಯಶಸ್ವಿ ಆಯಿತು ಸಮಾಜವಾದಿ ಪಾರ್ಟಿ ಕೂಡ ಅದ್ರ ಬಗ್ಗೆ ಬಹಳ ಅಖಿಲೇಶ್ ಸಿಂಗ್ ಕೂಡ ಅದನ್ನ ಸಂವಿಧಾನ ಮತ್ತೆ ಮೀಸಲಾತಿ ಬಗ್ಗೆ ಅವರು ಕೂಡ ಮಾತಾಡಿದರು ಬಹಳ ಚೆನ್ನಾಗಿ ಆ ಸಂವಾದ ಕಟ್ಟಿತು ಈ ಎರಡು ಇಬ್ಬರು ಜೋಡಿ ಸೊ ಈ ಕಾರಣದಿಂದಾಗಿ ಬರೀ ಕಾಂಗ್ರೆಸ್ ಅಂತ ಅಲ್ಲ ಇದು ಸಂವಿಧಾನನ ಈ ಸರ್ಕಾರ ಅಪಾಯ ಇದೆ ಇವ್ರಿಗೆ ನಾಲ್ಕು ನೂರು ಸೀಟ್ ಕೊಟ್ಬಿಟ್ರೆ ಸಂವಿಧಾನನ ಬದಲಾಯಿಸ್ತಾರೆ ಅದಕ್ಕೆ ಚಾರ್ಸವ್ ಪಾರ್ ಅನ್ನೋವಂಥ ಚರ್ಚೆ ಅನ್ನೋವಂಥ ಇದನ್ನು ಹುಟ್ಟಾಕಿದ್ದಾರೆ ಇದು ಬಹಳ ಸರಳ ಬುದ್ಧಿ ಸ ಇದಕ್ಕೆ ಇನ್ನು ತಿಳ್ಕೊಳ್ಳೋಕ್ಕೆ ಬಹಳ ನೀವೇನು ಇದು ನಾವೇನು ರಾಕೆಟ್ ಸೈನ್ಸ್ ಅಂತಂತೀವಿ ಆ ಥರ ಏನು ಬೇಕಾಗಿಲ್ಲ ಎಲ್ರಿಗೂ ಅರ್ಥ ಆಗೋವಂಥ ಇದಿದ್ ಸೊ ಇದು ಚಾರ್ಸವ್ ಪಾರ್ ಅನ್ನೋದು ಬಿ ಜೆ ಪಿಗೆ ತಿರುಗು ಆಗಿದ್ದ ರೀತಿ ಮಧ್ಯಪ್ರದೇಶದ ದಲಿತರ ನಡುವೆ ಸೊ ಬೆಹನ್ ಮಾಯಾವತಿ ಅವ್ರನ್ನ ಅವರು ಎಲ್ಲಿ ಪ್ರತಿಸ್ಪರ್ಧೆ ಇಲ್ಲ ಸಪಾ ಮತ್ತೆ ಕಾಂಗ್ರೆಸ್ ಇಲ್ಲ ಅಲ್ಲಿ ಬೆಹನ್ ಮಾಯಾವತಿ ಅವರಿಗೆ ಓಟ್ ಹಾಕಿದ್ದಾರೆ ಎಲ್ಲಿ ಅವರು ಅವರು ಗೆಲ್ಲದೇನೆ ಬಿ ಜೆ ಪಿ ಗೆಲ್ಲೋ ಅಂತ ಪರಿಸ್ಥಿತಿ ಇದ್ದಾಗ ದಲಿತರು ಸಮಾಜವಾದಿ ಸಮಾಜವಾದಿ ಪಾರ್ಟಿಗೆ ಓಟ್ ಹಾಕಿದ್ದಾರೆ ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನ್ಯಾಷನಲಿಸ್ಟ್ ಇಶ್ಯೂ ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಚ್ಚೆ ದಿನಗಳ ಇಶ್ಯೂ ಇದರಿಂದಾಗಿ ದಲಿತರು ಒಂದು ಪ್ರಮಾಣ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ದಲಿತರು ಒಂದು ಪ್ರಮಾಣದಲ್ಲಿ ಮೋದಿಯವರ ಮೋದಿಯವ್ರಿಗೆ ಹೋಗಿದ್ದು ನಿಜ ಅಲ್ಲಿಯ ಜೊತೆಗೆ ಜಾಟವ್ ಜಾಟವ್ ಸಮಾಜ ಏನಿದೆ ಬೆಹನ್ ಮಾಯಾವತಿ ಅವರು ಸೇರಿರುವಂಥ ಜಾಟವ್ ಸಮುದಾಯ ಆ ಜಾಟವ್ ಸಮುದಾಯದ ಆಚೆಗೂ ಕೂಡ ದಲಿತರಿದ್ದಾರೆ ಅಂತಹ ದಲಿತರು ಜಾಟವು ರೂಲಿಂಗು ಮಾ ಮತ್ತು ಮಾಯಾವತಿಯವರ ಸರ್ಕಾರದ ವಿರುದ್ಧ ಅವರಿಗೆ ಅಸಂತೃಪ್ತಿ ಅಸಮಾಧಾನ ಇತ್ತು ಜಾಟವರ ಪ್ರಾಬಲ್ಯ ಅವರಿಗೆ ಸಹಿಸೋಕ್ಕಾಗಿಲ್ಲ ಸೊ ಅವರ ದಬ್ಬಾಳಿಕೆ ಹೆಚ್ಚಾಯಿತು ಅಂತಂದೇಳಿ ಅವರು ಅಸಮಾಧಾನ ಇದಿಂದ ಇದ್ದರು ಇವರನ್ನು ಈ ಜಾಟವೇತರ ದಲಿತರನ್ನ ಹೊಲಿಸ್ಕೊಳ್ಳೋದ್ರಲ್ಲಿ ಅವರನ್ನು ಕಟ್ಟಿ ಬಿ ಜೆ ಪಿ ಪರವಾಗಿ ಅವ್ರನ್ನ ಹೊಲಿಸ್ಕೊಳ್ಳೋದ್ರಲ್ಲಿ ಬಿ ಜೆ ಪಿ ಭಾಳ ದೊಡ್ಡ ಜಾತಿ ಸಮೀಕರಣಗಳನ್ನ ಕಳೆದ ಎರಡು ಚುನಾವಣೆಗಳಲ್ಲಿ ಮಾಡ್ತು ಸರ್ ಅದಕ್ಕಾಗಿ ಸಂ ಒಂದು ಅದ್ಭುತಪೂರ್ವವಾದ ಯಶಸ್ಸನ್ನು ಉತ್ತರ ಪ್ರದೇಶದಲ್ಲಿ ಕಾಣುವಲ್ಲಿ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಯಶಸ್ವಿಯಾಗಿದ್ದೇವೆ ಯಾಕಂದರೆ ಕಳೆದ ಎರಡು ಚುನಾವಣೆಗಳಲ್ಲಿ ಸಂಪೂರ್ಣವಾದ ಪಾರುಪತ್ಯ ಸಾಧಿಸುವಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು ಉತ್ತರ ಪ್ರದೇಶ ಒಟ್ಟು ಎಂಬತ್ತು ಕ್ಷೇತ್ರಗಳನ್ನು ಹೊಂದಿದೆ ಅನ್ನೋದನ್ನು ಮರೆಯುವಾಗಿಲ್ಲ ಯಾಕಂದರೆ ಅಷ್ಟು ದೊಡ್ಡ ರಾಜ್ಯ ರಾಜ್ಯ ದೇಶದಲ್ಲಿ ಇನ್ನೊಂದಿಲ್ಲ ಹೇಳಿ ಸರ್ ಕರ್ನಾಟಕದ ಭಾಳ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಇದು ಅಖಿಲೇಶ್ ಯಾದವ್ ಅವರ ಮತ್ತೆ ಕಾಂಗ್ರೆಸ್ಸಿನ ಸಕ್ಸಸ್ ಏನಿದೆ ಯು ಪಿನಲ್ಲಿ ಯಾಕೆಂದರೆ ಯು ಪಿನಲ್ಲಿ ಇಂಥದ್ದೊಂದು ಬದಲಾವಣೆ ಬರುತ್ತಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಯು ಪಿ ಮಂಡಲ ಯು ಪಿ ಬಿಹಾರ ಮಂಡಲದ ಭೂಮಿಗಳು ಮತ್ತು ಕಮಂಡಲದ ಭೂಮಿಗಳು ಎರಡೂ ಆಗಿರೋದ್ರಿಂದ ಮಂಡಲ ಮಂಡಲನ ವರದಿ ಜಾರಿ ಮಾಡಿದಂಥ ವಿ ಪಿ ಸಿಂಗ್ ಅವ್ರನ್ನ ಸೋಲಿಸಲಾಯಿತು ಅವ್ರನ್ನ ರಾಜೀನಾಮೆ ಕೊಡಿಸ್ಬೇಕಾಯ್ ಅವರು ರಾಜೀನಾಮೆ ಕೊಡಬೇಕಾಯ್ತು ಅವ್ರ ವಿರುದ್ಧ ರಥಯಾತ್ರೆ ನಡೀತು ಆಮೇಲೆ ಕಡೆಗೆ ಅದು ಸೋತೋಯಿತು ಅಲ್ಲಿಂದ ಕಮಂಡಲದ ಶಕ್ತಿಗಳು ಮುಂಚೂಣಿಗೆ ಬಂದು ಅವು ಪ್ರಾಬಲ್ಯ ಗಳಿಸಿದವು ಸೊ ಕಮಂಡಲದ ಶಕ್ತಿಗಳನ್ನ ಇವತ್ತು ಕಮಂಡಲದ ಶಕ್ತಿಗಳು ಮಂಡಲದ ಶಕ್ತಿಗಳು ಸೋತಿ ಸೊರಗಿದಾಗ ಲಾಲು ಆದಾಗಿರ್ಬೋದು ಯಾದವ್ ಇರ್ಬೋದು ಈ ಮಂಡಲ ಶಕ್ತಿಗಳು ಸೋತಿ ಸೊರಗಿ ನೆಲ ಕಚ್ಚಿದಾಗ ಕಮಂಡಲದ ಶಕ್ತಿಗಳು ಆರ್ಭಟ ಮಾಡೋಕ್ಕೆ ಶುರು ಆಯಿತು ಇವತ್ತು ಹತ್ತು ಹದಿನೈದು ವರ್ಷಗಳ ನಂತರ ಕ ಮಂಡಲ್ ಶಕ್ತಿಗಳು ಮತ್ತೆ ತಲೆ ಇದ್ದಾವೆ ಮತ್ತೆ ಚಿಗುರೊಡಿತಾ ಇದ್ದಾವೆ ಅನ್ನೋದಕ್ಕೆ ಬಿಹಾರದಲ್ಲಿ ತೇಜಸ್ವಿ ಯಾದವ್ ಅವರು ಗೆಲ್ಲದೇ ಇದ್ರೂ ಕೂಡ ಅವರ ಅವರ ಆಕರ್ಷಣೆ ಅವರ ಗಳಿಸಿದಂಥ ಜನಪ್ರಿಯತೆ ಕಾರಣ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಭಾಳ ಯಂಗ್ ನಾಯಕರು ಭಾಳ ತರುಣ ನಾಯಕರು ಅವರು ಕೂಡ ಕರ್ನಾಟಕದ ಒಂದು ಎಕ್ಸ್ಪರಿಮೆಂಟ್ನಲ್ಲಿ ಮಾಡಿದ್ದಾರೆ ಅಂತ ನಿಮ್ಗೆ ಹೇಳಬೇಕಾಗಿತ್ತು ನಾನು ಕರ್ನಾಟಕದ ಎಕ್ಸ್ಪರಿಮೆಂಟ್ ಯಾವುದು ಭಾಳ ಹಿಂದೆ ಭಾಳ ಅಲ್ಲ ಹಿಂದೆ ಅಹಿಂದ ಅನ್ನೋ ಪ್ರಯೋಗ ಕರ್ನಾಟಕದಲ್ಲಿ ನಡೀತು ಅದೇ ರೀತಿ ಪಿ ಡಿ ಎ ಪಿ ಡಿ ಎ ಪಿಚಡ ದಲಿತ ಅಲ್ಪಸಂಖ್ಯಾತ ಅನ್ನೋ ಪ್ರಯೋಗನ ಅಖಿಲೇಶ್ ಮತ್ತು ಕಾಂಗ್ರೆಸ್ಸಲ್ಲಿ ಮಾಡಿದ್ದಾರೆ ಅದು ಕೂಡ ಅಹಿಂದನೇ ಪಿಚಡ ಅಂದರೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಸೊ ಅದು ಪಿ ಡಿ ಎ ಇದು ಅಹಿಂದ ಇವೆರಡೂ ಒಂದೇ ಈ ಪಿ ಡಿ ಎ ಫಾರ್ಮುಲಾ ಇಟ್ಕೊಂಡು ಈ ಎರಡು ಪಾರ್ಟಿಗಳು ಇದು ಪಾಯಿಂಟ್ ಸರ್ ಯಾಕಂದ್ರೆ ಇದೇ ರೀತಿ ಮಾಯಾವತಿ ಅವರು ಬ್ರಾಹ್ಮಣ ಮತ್ತು ದಲಿತರ ಸಮೀಕರಣ ಮಾಡಿಕೊಂಡು ಒಂದ್ಸಲ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಗೆದ್ದು ಬಂದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ